नमस्कार गुड मॉर्निंग निम्न जो नानु हरीश नागराजु केआरएस जलाशय भर्ती आयतु इवत्तु सीएम बागीनवन समर्पणे माड्तारे बर्ता ब्रेकिंग न्यूज केलवे होत्तल्ली मैसूरिगे रीच आगतारे मुख्यमंत्री चामुंडेश्वरी ताईगे पूजे सल्लिसोरिद्दारे ब्रेकिंग न्यूज ಈಗಾಗಲೇ ಸ್ಕೆಡ್ಯೂಲ್ ಇದ್ದಿದ್ದು 9:30ಗೆ ಅಂತ 9:30 ಆಗಿ ಒಂದು 13-14 ನಿಮಿಷ ಎಕ್ಸ್ಟ್ರಾ ಆಯಿತು ಇನ್ನು ಚಾಮುಂಡಿ ಬೆಟ್ಟಕ್ಕೆ ಬಂದಿಲ್ಲ ಬ್ರೇಕಿಂಗ್ ನ್ಯೂಸ್ ಅಂತ ಕರೆಕ್ಷನ್ ಮಾಡ್ಕೊಳ್ಳೋಣ 9:30ಗೆ ಆದರೆ ಸ್ಟಿಲ್ ಮುಖ್ಯಮಂತ್ರಿಗಳು ರೀಚ್ ಆಗಬೇಕು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಅದಾದಮೇಲೆ 11 ಗಂಟೆಗೆ ಕಬಿನಿ ಜಲಾಶಯ ಅಂತಿದೆ ಇದು ಡಿಲೇ ಆದರೆ ಅದು ಡಿಲೇ ಆಗಿಬಿಡುತ್ತೆ ಅದಾದಮೇಲೆ ಕೆಆರ್ಎಸ್ಗೆ ಹೋಗಿ ಮಧ್ಯಾಹ್ನ 12:00ಕ್ಕೆ ಅಂತಿದೆ ಅದು ಡಿಲೇ ಆದರೂ ಆಶ್ಚರ್ಯ ಇಲ್ಲ ಸೊ ಒಂದು 15 ನಿಮಿಷ 20 ನಿಮಿಷ ಎಲ್ಲ ಹಿಂದೆ ಮುಂದೆ ಆಗೋ ಚಾನ್ಸಸ್ ಇರುತ್ತೆ ಬಿಕಾಸ್ ಇನ್ನು ಚಾಮುಂಡಿ ಬೆಟ್ಟಕ್ಕೆ ಬಂದಿಲ್ಲ ಮುಖ್ಯಮಂತ್ರಿಗಳು ಒಟ್ಟಿನಲ್ಲಿ ಇವತ್ತು ಕೆಲವೇ ಕ್ಷಣದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ಆಮೇಲೆ ಕಬಿನಿ ಜಲಾಶಯಕ್ಕೆ ಬರ್ತಾರೆ ಅದಾದಮೇಲೆ ಕೆಆರ್ಎಸ್ ಡ್ಯಾಮ್ ಹತ್ರ ಬರ್ತಾರೆ ಅಲ್ಲಿ ಜಲಾಶಯಕ್ಕೆ ಪೂಜೆ ಮಾಡ್ತಾರೆ ಕಾವೇರಿ ಮಾತೆಗೆ ಬಾಗಿನವನ್ನು ಸಮರ್ಪಣೆ ಮಾಡ್ತಾರೆ ಕಳೆದ ಬಾರಿಯೂ ಕೂಡ ಮುಖ್ಯಮಂತ್ರಿಗಳು ಆದಮೇಲೆ ಅವರು ಬಾಗಿನ ಸಮರ್ಪಣೆ ಮಾಡಿದರು ಈ ಸರಿನೂ ಹೋಗ್ತಿದ್ದಾರೆ ಇದು ಎರಡನೇ ಬಾರಿಗೆ ಮುಂದಿನ ಸರಿನೂ ಹೋಗ್ತಾರಾ ಗೊತ್ತಿಲ್ಲ ಕಾದು ನೋಡಬೇಕು ಬಿಕಾಸ್ ಮುಂದಿನ ಸರಿ ನಿರ್ಣಾಯಕ ಅದು ಏನಾಗುತ್ತೆ ಏನೋ ಅಂತ ಬಟ್ ಈಗ ಮುಖ್ಯಮಂತ್ರಿಗಳು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡಿ ತಾಯಿಯ ವರ್ಧಂತಿ ಉತ್ಸವದಲ್ಲಿ ಪಾಲ್ಗೊಂಡು ಪೂಜೆ ಮಾಡಿ ಆಶೀರ್ವಾದ ಪಡೆದು ಅಲ್ಲಿಂದ ಕಬಿನಿ ಜಲಾಶಯಕ್ಕೆ ಬಂದು ಅಲ್ಲೂ ಕೂಡ ಪೂಜೆ ನೆರವೇರಿಸಿ ಎಡಭಾಗದ ದೃಶ್ಯ ಅದು ಎಕ್ಸ್ಟ್ರೀಮ್ ಲೆಫ್ಟ್ ಮತ್ತು ಎಕ್ಸ್ಟ್ರೀಮ್ ರೈಟ್ ಚಾಮುಂಡಿ ತಾಯಿ ಅಲ್ಲಿ ದೇವಸ್ಥಾನದ ಮುಂಭಾಗದ ದೃಶ್ಯ ಆಮೇಲೆ ಕೆಆರ್ಎಸ್ಗೆ ಬರ್ತಾರೆ ಅಲ್ಲಿ ಬಾಗಿನ ಸಮರ್ಪಣೆ ಮಾಡಿ ಅಲ್ಲೂ ಕೂಡ ಒಂದು ಸಾರ್ವಜನಿಕ ಉದ್ದೇಶಿಸಿ ಅಲ್ಲೂ ಮಾತಾಡ್ತಾರೆ ಚಾಮುಂಡೇಶ್ವರಿ ವರ್ಧಂತಿ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ರು ಯದುವೀರ್ ದಂಪತಿಗಳು ಪತ್ನಿ ತ್ರಿಶಿಕಾ ಕುಮಾರಿ ಅವರ ಜೊತೆ ಬಂದರು ಯದುವಂಶದ ಕುಡಿ ಯದುವೀರ್ ಅವರು ನೀವು ನೋಡ್ತಿರುವಂಥ ದೃಶ್ಯ ಶಕ್ತಿ ದೇವತೆಯ ದರ್ಶನದ ಬಳಿಕ ಉತ್ಸವಕ್ಕೆ ಚಾಲನೆ ಕೊಟ್ಟರು ಚಿನ್ನದ ಪಲಕಿ ಉತ್ಸವಕ್ಕೆ ಚಾಲನೆ ಕೊಟ್ಟರು ಯದುವೀರ್ ಅವರು ಚಾಮುಂಡಿ ಬೆಟ್ಟದಲ್ಲಿ ಹೇಗೆಲ್ಲ ಸಿದ್ಧತೆ ಆಗಿದೆ ನನ್ನ ಸಹೋದ್ಯೋಗಿ ಸುನೀಲ್ ಗೌಡ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ಓಟಿಯು ಸುನೀಲ್ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿಯ ವರ್ಧಂತಿ ಸಂಭ್ರಮ ಮನೆ ಮಾಡಿದೆ ಅಂತಲೇ ಹೇಳಬಹುದು ಸಾವಿರಾರು ಭಕ್ತರು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿ ದೇವಿಯ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಇನ್ನೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿ ಕೂಡ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸ್ತಾ ಇರತಕ್ಕಂಥದ್ದು ಏನು ದೇವಿಯ ಸನ್ನಿಧಿಯಲ್ಲಿ ಚಿನ್ನದ ಪಲ್ಲಕ್ಕಿಯ ಉತ್ಸವ ಕೂಡ ನಡೆಯುತ್ತೆ ಆ ಉತ್ಸವದ ಪಲ್ಲಕ್ಕಿ ಈಗ ನೋಡಿ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಆ ಪಲ್ಲಕ್ಕಿಯನ್ನ ಹೂವಿನ ಅಲಂಕಾರವನ್ನು ಮಾಡಿ ಸಿದ್ಧತೆಯನ್ನು ಮಾಡಿರ್ತಕ್ಕಂಥದ್ದು ವರ್ಧಂತಿ ಹಿನ್ನೆಲೆ ಏನು ದೇವಾಲಯದ ಪ್ರಾಂಗಣ ಏನಿದೆ ಇಲ್ಲಿ ಒಂದು ಉತ್ಸವವನ್ನು ಮಾಡ್ತಕ್ಕಂಥದ್ದು ದೇವಿ ಚಾಮುಂಡಿಯ ಉತ್ಸವ ಈ ಒಂದು ಚಿನ್ನದ ಪಲ್ಲಕ್ಕಿಯಲ್ಲಿ ನಡೆಯುತ್ತೆ ಏನು ಸಾಕಷ್ಟು ಭಕ್ತರು ಈ ಒಂದು ಏನು ವರ್ಧಂತಿಯ ಹಿನ್ನೆಲೆಯಲ್ಲಿ ಈಗಾಗಲೇ ಆಗಮಿಸಿರ್ತಕ್ಕಂಥದ್ದು ದೇವಿಯ ದರ್ಶನವನ್ನು ಕೂಡ ಪಡ್ಕೊಳ್ತಾ ಇರ್ತಕ್ಕಂಥದ್ದು ರಾಜ್ಯದ ಏನು ಜನಪ್ರತಿನಿಧಿಗಳು ಕೂಡ ಈಗಾಗಲೇ ಬಂದು ಇಲ್ಲಿ ದೇವಿಯ ದರ್ಶನವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು ಹಾಗಾದರೆ ವರ್ಧಂತಿಯ ವಿಶೇಷತೆ ಏನು ಪೂಜೆಗಳೇನು ಅನ್ನತಕ್ಕಂಥದ್ದನ್ನ ಇಲ್ಲಿ ಪ್ರಧಾನ ಅರ್ಚಕರಿದ್ದಾರೆ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಗುರುಗಳೇ ಏನು ವರ್ಧಂತಿ ಅಂದರೆ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸುತೆ ವರ್ಧಂತಿ ಅಂತಕ್ಕಂಥ ತಂಗಲ ಗೊತ್ತಿರುತ್ತೆ ಹುಟ್ಟು ಹಬ್ಬ ಅಂತ ಕರಿತೀವಿ ನಾವು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬರ್ತ್ಡೇ ಅಂತಾರೆ ಸಂಸ್ಕೃತದಲ್ಲಿ ವರ್ಧಂತಿ ಉತ್ಸವ ಅಂತ ಕರಿತೀವಿ ಇವತ್ತು ಚಾಮುಂಡೇಶ್ವರಿಗೆ ಅಭ್ಯಂಜನ ಸ್ನಾನ ಅಂದರೆ ಎಣ್ಣೆ ನೀರು ಸ್ನಾನ ಮಾಡೋದು ಮಕ್ಕಳಿಗೆ ನಾವು ಯಾವ ರೀತಿ ಹುಟ್ಟಬ್ಬ ಮಾಡ್ತೀವೋ ಅದೇ ರೀತಿ ಆಚರಣೆ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಬೆಳಗ್ಗೆ ಅಭ್ಯಂಜನ ಸ್ನಾನ ಮಾನ್ಯ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ಅಲಂಕಾರ ಆಗಿರ್ತಕ್ಕಂಥ ವಿಶೇಷ ಈಗ 10 ವರೆಗೆ 2 ವರ್ಷದಿಂದ ಕೋವಿಡ್ ಇರೋದ್ರಿಂದ ಚಿನ್ನದ ಪಲ್ಲಕ್ಕಿ ಉತ್ಸವ ಹೊರಗಡೆ ಬಂದಿರಲ್ಲ ಸಾಧಾರಣ ಒಳಗಡೆ ಮಾಡ್ತಾ ಇದ್ವಿ ನಾವು ಈ ವರ್ಷ ಹೊರಗಡೆಗೆ ಪರ್ಮಿಷನ್ ಸಿಕ್ಕಿರೋದೇ ಭಾಳ ವಿಶೇಷ ಅಂತ ಹೇಳಕ್ಕೆ ಬರ್ತೀನಿ 10 ವರೆಗೆ ಚಿನ್ನದ ಪಲ್ಲಕ್ಕಿ ಉತ್ಸವ ಆಗುತ್ತೆ ರಾಜವಂಶಸ್ಥರು ಚಾಲನೆ ಕೊಡ್ತಾರೆ ಅದೇ ರೀತಿ ಅದು ಅದ್ಭಾನ ಹೋದ ನಂತರದಲ್ಲಿ ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇರತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಇದು ಪ್ರಧಾನ ಅರ್ಚಕರು ಹೇಳ್ತಾ ಇರತಕ್ಕಂಥದ್ದು ಏನು ಇವತ್ತಿನ ವರ್ಧಂತಿ ಅಂತಂದ್ರೆ ಚಾಮುಂಡಿ ದೇವಿ ಹುಟ್ಟಿರ್ತಕ್ಕಂಥ ದಿನ ಅಂತಕ್ಕಂಥ ಮಾತನ್ನ ಅವರು ಹೇಳ್ತಾ ಇರ್ತಕ್ಕಂಥದ್ದು ಹೀಗಾಗಿ ಏನು ಚಿನ್ನದ ಪಲ್ಲಕ್ಕಿ ಕೂಡ ಈಗಾಗಲೇ ಸಿದ್ಧವಾಗಿ ನಿಂತಿದೆ ಇದಕ್ಕೆ ಏನು ರಾಜಮನೆತನದವರು ಚಾಲನೆಯನ್ನು ಕೂಡ ಕೊಡ್ತಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಉತ್ಸವ ಕೂಡ ಆರಂಭ ಆಗಲಿದೆ
ಚಾಮುಂಡಿ ಬೆಟ್ಟದಿಂದ ಸುನಿಲ್ ಗೌಡ ನ್ಯೂಸ್ 18 ಕನ್ನಡ।